ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ಜನತೆಗೆ ಒಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ಅದೇನಂದ್ರೆ, ಹಿಂದೆಲ್ಲ ಸಾಮಾನ್ಯವಾಗಿ ಸಾಮಾನ್ಯ ಜನರು ಒಂದು ಮನೆ ಅಥವಾ ಕಟ್ಟಡವನ್ನು ಕಟ್ಟಬೇಕು ಅಂದ್ರೆ ಮರಳಿಗೋಸ್ಕರ ಎಷ್ಟು ಪರದಾಡ್ತಿದ್ರು ಅಂದ್ರೆ, ಮರಳಿಗೋಸ್ಕರ ಪರದಾಡ್ದವ್ರಿಗೆ ಆ ಕಷ್ಟ ಗೊತ್ತಿರುತ್ತೆ ಅಂತಾನೆ ಹೇಳ್ತೀನಿ. ಹೀಗಾಗಿ ಈ ಸಂಕಷ್ಟಗಳನ್ನು ಪರಿಹಾರ ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಮರಳು ಮಿತ್ರ ಅನ್ನೋ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಈ ಆ್ಯಪ್ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿತ್ತು. ಉಡುಪಿಯ ನಾಗರಿಕರು ಇದರ ಸೌಲಭ್ಯವನ್ನು ಪಡ್ಕೊಳ್ಳಬಹುದಾಗಿದೆ ಮತ್ತು ಮುಂದೆ ಕರ್ನಾಟಕದಾದ್ಯಂತ ಈ ಆ್ಯಪ್ ಅನ್ನು ಲಾಂಚ್ ಮಾಡುವ ಒಂದು ಯೋಜನೆಯನ್ನು ಕೂಡ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಏಕೆಂದ್ರೆ ಹಿಂದೆ ಮರಳು 1 ಟನ್ಗೆ 1,000 ರೂಪಾಯಿ 1.5 ಸಾವಿರ ರೂಪಾಯಿಗೆ ಸಿಗ್ತಾ ಇತ್ತು ಅಂದ್ರೆ, ಈಗ ಮರಳು 4-5 ಸಾವಿರ ಆಗಿರೋದು ನಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ತರ ಕಳ್ಳ ಸಾಗಾಣಿಕೆಗಳನ್ನು ತಡೆಗಟ್ಟಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಆ್ಯಪ್ ಅನ್ನು ಲಾಂಚ್ ಮಾಡಿರೋದು ಒಂದು ಸ್ವಾಗತಾರ್ಹ ಅಂತಾನೆ ಹೇಳ್ಬೋದಾಗಿದೆ. ಸ್ನೇಹಿತರೆ, ಈ ಆಪ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ನೀಡುತ್ತೇನೆ. ನೀವು ಆ ಲಿಂಕಿಗೆ ಭೇಟಿ ನೀಡಿ ಸಂಪೂರ್ಣವಾದ ಡೀಟೇಲ್ ಅನ್ನು ತಿಳ್ಕೊಬಹುದು. ಈ ನ್ಯೂಸ್ ಅಲ್ಲಿ ನೋಡ್ತಾ ಇರಬಹುದು, ಇದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೇನೆ. ಕರ್ನಾಟಕದ ಮರಳು ಮಿತ್ರ ಆಪ್ ಗ್ರಾಹಕರಿಗೆ ಆನ್ಲೈನ್ ನಲ್ಲಿ ಮರಳು ಖರೀದಿಸಲು ಡಿಜಿಟಲ್ ಪಾವತಿಯನ್ನು ನೀಡಲು ಅವರ ಮನೆ ಬಾಗಿಲಿಗೆ ತಲುಪಿಸಲು ಮರಳನ್ನು ಅನುಮತಿ ನೀಡಲಾಗಿದೆ ಅಂತ ಈ ನ್ಯೂಸ್ ಅಲ್ಲಿ ನೀಡಲಾಗಿರುವಂತದ್ದು. ಸದ್ಯಕ್ಕೆ ಈ ಆಪ್ ಉಡುಪಿ ಜಿಲ್ಲೆಗೆ ಪ್ರಸ್ತುತ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ನಂತರ ಕರ್ನಾಟಕದಾದ್ಯಂತ ಇದು ಬಿಡುಗಡೆ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ನೋಡ್ತಾ ಇರ್ಬೋದು, ಈ ಆಪ್ನ ನೀವು ರಿಜಿಸ್ಟರ್ ಮಾಡ್ಕೊಬೇಕಂದ್ರೆ ನಿಮ್ಮ ಇಮೇಲ್ ಐಡಿ, ಅಂಚೆ ವಿಳಾಸ ಮತ್ತು ಮರಳಿನ ಪ್ರಮಾಣ ಅಂದ್ರೆ ಮರಳಿನ ಗುಣಮಟ್ಟವನ್ನು ನೀವು ಅದೇ ಆಪ್ನಲ್ಲಿ ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಇದಾದ ನಂತರ ಇಷ್ಟನ್ನು ನೀವು ಬುಕ್ ಮಾಡಿದ ನಂತರ ನಿಮ್ಗೆ ಪೇಮೆಂಟ್ ಆಪ್ಷನ್ ಕೂಡ ಇದರಲ್ಲೇ ಕೊಡ್ತಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಉಡುಪಿ ಜಿಲ್ಲೆಯ ಒಂದು ಆಪ್ನ ಒಂದು ಲಿಂಕ್ ಅನ್ನು ನಿಮ್ಗೆ ಇಲ್ಲಿ ನೀಡಿರ್ತೇನೆ. ನೀವು ಆಪ್ನ ಕೂಡ ಚೆಕ್ ಮಾಡ್ಕೊಬಹುದು. ಆಪ್ನ ಫೋಟೋ ಕೂಡ ತೋರಿಸ್ತಾ ಇದ್ದೇನೆ. ಸ್ನೇಹಿತರೆ, ಅದೇನೇ ಆಗಲಿ, ಈ ಕರ್ನಾಟಕ ಮರಳು ಮಿತ್ರ ಆಪ್ ನಮ್ಮ ರಾಜ್ಯದಲ್ಲಿ ಜಾರಿಗೊಂಡಿದ್ದೆ ಆಗಲಿ ಮನೆ ಕಟ್ತಿರೋರಿಗೆ ಮತ್ತು ಮುಂದೆ ಮನೆ ಕಟ್ಟೋರಿಗೆ ತುಂಬಾ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಉಪಯುಕ್ತ ಮಾಹಿತಿಯನ್ನು ನೀಡಿದ್ದೀನಿ ಅಂತಾನೆ ಭಾವಿಸ್ತೀನಿ. ಇದೇ ತರ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.